ಮಿತ್ರರಿಗೆ ನನ್ನ ನಮಸ್ಕಾರ. ನಾಳೆ 17 ಡಿಸೆಂಬರ್ ನಾವು ಬೆಳಗಾವಿ ಚಲೋ ಅಂತ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್, ಸಿ ಎಲ್ ಪಿ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ಸತೀಶಣ್ಣ ಜಾರಕಿಹೊಳಿ ಅವರು ಹಾಗೂ ಎಲ್ಲ ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಈ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ರಕ್ಷಾರಾಮಯ್ಯ ಅವರು ಮತ್ತು ಹಾಗೂ ನಮ್ಮ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಂದ್ರೆ, ಉದ್ಯೋಗ ಸೃಷ್ಟಿ ಮಾಡದೆ ಬಿ ಜೆ ಪಿ ಸರ್ಕಾರ ಏನು ವೈಫಲ್ಯ ಮಾಡಿದೆ ಅದರ ವಿರುದ್ಧ ನಾವು ಅವ್ರಿಗೆ ನಿರುದ್ಯೋಗಿಗಳಿಗೆ ವೇತನ ಕೊಡಿ ಅಂತ ಕೇಳ್ತಾ ಇದ್ವಿ. 9,000 ವೇತನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಾಗೆ ಛಾತ್ರ ಸ್ಟೂಡೆಂಟ್ಸ್ದು ಲೋನು ಇದು ಮನ್ನಾ ಮಾಡಬೇಕಂತ ಕೇಳ್ತಾ ಇದ್ವಿ. ಹಲವಾರು ವಿಷಯಗಳ ಬಗ್ಗೆ ನಾವು ಪ್ರತಿಭಟನೆ ನಾಳೆ ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲರಿಗೂ ನಾವು ಮನವಿ ಮಾಡ್ತೀವಿ ನಾಳೆ ನಮ್ಮ ಜೊತೆ ಕೈ ಜೋಡಿಸಿ ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತೀನಿ. ಧನ್ಯವಾದ.